Okay. Find the directional derivative of the following. First question, x square y z plus 4 x z square at 1 comma minus 2 comma minus 1 along 2 y minus j minus 2. ಇನ್ನ ಯಾವ ತರ ಮಾಡಬೇಕು ಇಲ್ಲಿ? ಫಸ್ಟ್ ಸೊಲ್ಯೂಷನ್ ಅಲ್ಲಿ ನೀವು ಫೈ ಇಸ್ ಈಕ್ವಲ್ ಟು ಬರ್ಕೊಬಿಡಿ. ಫೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಝೆಡ್ ಪ್ಲಸ್ 4 ಎಕ್ಸ್ ಝೆಡ್ ಸ್ಕ್ವೇರ್. ಈಗ ಏನ್ ಮಾಡ್ಬೇಕು? ಡೈರೆಕ್ಷನಲ್ ಡಿರೈವೇಟಿವ್ ಅಂದ್ರೆ ಡೆಲ್ಟಾ ಫೈ ಡಾಟ್ ಏನ್ ಫಾರ್ಮುಲಾ. ಇಲ್ಲಿ ಡೆಲ್ಟಾ ಫೈ ಅಂದ್ರೆ ಫಾರ್ಮುಲಾ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಇದು ಡೆಲ್ಟಾ ಫೈ. ಎನ್ ಕ್ಯಾಪ್ಗೆ ಫಾರ್ಮುಲಾ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ನೋಡಿ ಇದು ಡಿ ವೆಕ್ಟರ್, ಇದು ಫೈ. ಗೊತ್ತಾಗ್ತಿದ್ಯಾ? ನೀವೇನ್ ಮಾಡ್ಬೇಕು? ಫಸ್ಟ್ ಡೆಲ್ಟಾ ಫೈ ನ ಫೈನ್ ಮಾಡ್ಬೇಕು, ಆಮೇಲೆ ಎನ್ ಕಾಪ್ ನ ಫೈನ್ ಮಾಡ್ಬೇಕು, ಆಮೇಲೆ ಡಾಟ್ ಪ್ರಾಡಕ್ಟ್ ಮಾಡ್ಬೇಕು. ನಿಮಗೆ ಡೈರೆಕ್ಷನ್ ಡೆಲಿವರಿ ಸಿಗುತ್ತೆ. ಈಗ ಏನ್ ಮಾಡೋದಂತ, ಫಸ್ಟ್ ಡೆಲ್ಟಾ ಫೈ ನ ಫೈನ್. ಡೆಲ್ಟಾ ಫೈ ಇದು ಡೋ ಫೈ ಬೈ ಡೋ ಎಕ್ಸ್ ಸೈನ್ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ. ನೋಡಿ ಕ್ಯಾಪ್ ಹಾಕಿಲ್ಲ ನೋಡಿ, ನೀವು ಹಾಕಿರೋದು ಏನು ಡೋ ಫೈ ಬೈ ಡೋ ಝೆಡ್. ಈಗ ನೋಡಿ ಡೆಲ್ಟಾ ಫೈ ಡೋ ಫೈ ಬೈ ಡೋ ಎಕ್ಸ್ ಅಂದ್ರೆ ಇದೊಂದು ಫೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೀವು ಡಿಫ್ರೆನ್ಶಿಯೇಟ್ ಮಾಡಿ. ಇಲ್ಲಿ ಟೋಟಲ್ ಎರಡು ಟರ್ಮ್ ಇದೆ. ಇಲ್ಲಿ ಎಕ್ಸ್ ನೋಡಿ ವೈ ಝೆಡ್ ನ ಹಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಯಾಕಂದ್ರೆ ಡೋ ಫೈ ಬೈ ಡೋ ಎಕ್ಸ್ ಅಂದ್ರೆ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡೋದು ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲೇನ್ ಮಾಡ್ಬೇಕು, ನೀವು ವೈ ಝೆಡ್ ನ ಹಂಗೆ ಇಟ್ಕೊಂಡು ಕಾನ್ಸ್ಟೆಂಟ್ ತರ ಟೇಕ್ ಮಾಡಿ ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಶಿಯೇಷನ್ ಇಲ್ಲೂ ಈ ತರನೇ 4 z ಸ್ಕ್ವೇರ್ ನ ಕಾನ್ಸ್ಟೆಂಟ್ ತರ ಟೇಕ್ ಮಾಡಿ ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ಗೆ ಡಿಫ್ರೆನ್ಶಿಯೇಷನ್ ಸರಿ ನಂಬರ್ ಇಟ್ಕೊಳ್ಳಿ. ಎಕ್ಸ್ ಟರ್ಮ್ ಮಾತ್ರ ನೀವು ಚೇಂಜ್ ಮಾಡಬೇಕು, ಬೇರೆ ಟರ್ಮ್ ನ ಹಂಗೆ ಇರುತ್ತೆ. ಬೇರೆದನ್ನ ಹಂಗೆ ಇಟ್ಕೊಂಡು ವೈ ಝೆಡ್ ನ ಎಕ್ಸ್ ಸ್ಕ್ವೇರ್ ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಿ 4 z ಸ್ಕ್ವೇರ್ ನ ಹಂಗೆ ಇಟ್ಕೊಂಡು ಎಕ್ಸ್ ನ ನೀವು ಚೇಂಜ್ ಮಾಡಿ. ಈಗ ಫೈ ವಿತ್ ರೆಸ್ಪೆಕ್ಟ್ ಬಂದು ನೋಡಿ, ಈಗ ಇದಕ್ಕೆ ಫಸ್ಟ್ ಮಾಡಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಆಮೇಲೆ ನೋಡಿ. ಇಲ್ಲಿ ವಿತ್ ರೆಸ್ಪೆಕ್ಟ್ ವೈ ಮಾಡ್ತಾ ಇರೋದನ್ನ ಮಾಡ್ತಾ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಝೆಡ್ ನ ಹಂಗೆ ಇಟ್ಕೊಂಡು ವೈ ನ ಮಾತ್ರ ಚೇಂಜ್ ಮಾಡಿ. ಇಲ್ಲಿ ವೈ ಇಲ್ಲ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಏನು ಜೀರೋ. ಇಲ್ಲಿ ಅಂದ್ರೆ ನೋಡಿ ಪ್ಲಸ್ ನೋಡಿ, ಇದು ಕ್ಯಾಪ್ ಬರಲಿಲ್ಲ ಅಂದ್ರೆ ಬರೋದ್ರು ಇಲ್ಲಿ ಪ್ಲಸ್ ಡೋ ಫೈ ಬೈ ಡೋ ವೈ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಪ್ಲಸ್ ಇಲ್ಲಿ ವೈ ಇಲ್ಲ, ಅದಕ್ಕೆ ಪ್ಲಸ್. ಈಗ ನೋಡಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಲ್ಲ, ಫೈನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋದು ಯಾವ ತರ ಅಂತ, ಎಕ್ಸ್ ಸ್ಕ್ವೇರ್ ವೈ ನ ಹಂಗೆ ಝೆಡ್ ಗೆ ಚೇಂಜ್ ಮಾಡೋದು, ಝೆಡ್ ಗೆ ಡಿಫ್ರೆನ್ಸಿಯೇಷನ್ ಮಾಡೋದು ಪ್ಲಸ್ 4 x ನ ಹಂಗೆ ಇಟ್ಕೋಬೇಕು, ಝೆಡ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಟ್ ಮಾಡೋದು. ಝೆಡ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನು 2 z. ಅರ್ಥ ಆಗ್ತಿದೆಯಾ ಅಲ್ವಾ? ಇದು ನೋಡಿ ಡೆಲ್ಟಾ ಫೈ ಇಸ್ 2 x y z ಈಸಿ ಇರುತ್ತೆ ನೀಟ್ ಆಗಿ ಪ್ಲಸ್ 4 z ಇಂಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಝೆಡ್ ಜೆ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಫೋರ್ 2 ಜಾ 8 x z. ನೋಡಿ ಡೆಲ್ಟಾ ಫೈ ಸೈನ್ ಮಾಡಿದ ತಕ್ಷಣ ಹಟ್ ಅಂತ ತಗೊಳ್ಳಿ. ಹಟ್ ಯಾವ ಪಾಯಿಂಟ್ ಅಲ್ಲಿ? 1 comma minus 2 comma 1. ಇದೇನಾಗುತ್ತೆ? ಡೆಲ್ಟಾ ಫೈ ಇದು ನೋಡಿ, ಎಕ್ಸ್ ಜಗ್ದಲ್ 1, ವೈ ಜಗ್ದಲ್ -2, ಝೆಡ್ ಜಗ್ದಲ್ -1 ಆಗ್ತದೆ. 2 × 1 2 × −2 −2 −4 × −1 +4.
ಪ್ಲಸ್ 4 ಇಂಟು ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ 4 ಇಂಟು 1 4, 4 ಪ್ಲಸ್ 4 8, ಇದನ್ನ ಕ್ಯಾಲ್ಸಿಯಲ್ ಮಾಡ್ತೀವಿ 8 ಆಗಿ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, ಇದು ಮೈನಸ್ 1 ಆಗಿರುತ್ತೆ, ಮೈನಸ್ 1 ಗೆ ಎಕ್ಸ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, 1 ಇಂಟು ಮೈನಸ್ 2 ಅಂದ್ರೆ ಮೈನಸ್ 2, 8 ಇಂಟು 1 ಅಂದ್ರೆ 8, 8 ಇಂಟು ಮೈನಸ್ 1 ಅಂದ್ರೆ ಮೈನಸ್ 8, ಮೈನಸ್ 2 ಮೈನಸ್ 8 ಅಂದ್ರೆ ಎಷ್ಟಾಗುತ್ತೆ, ಮೈನಸ್ 10, ಮೈನಸ್ 10. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ನೀವು ಎಕ್ಸ್ ಎಕ್ಸ್ ಎಲ್ಲಿ ಇರುತ್ತೆ ಅಲ್ಲಿ 1 ಹಾಕಿ, ವೈ ಇರೋ ಜಾಗದಲ್ಲಿ ಮೈನಸ್ 2 ಹಾಕಿ, ಝೆಡ್ ಇರೋ ಜಾಗದಲ್ಲಿ ಮೈನಸ್ 1. ಈಗ ನೋಡಿ ಡೆಲ್ಟಾ ಫೈ ಸಿಕ್ಕ ತಕ್ಷಣ ಈಗ ಏನ್ ಮಾಡ್ಬೇಕು, ಎನ್ ಕ್ಯಾಪ್ ನ ಫೈಂಡ್ ಮಾಡ್ಬೇಕು. ಈಗ ನೋಡಿ ಎನ್ ಕ್ಯಾಪ್ ಗೆ ಫಾರ್ಮುಲಾ, ವಿ ಹಾವ್ ಡಿ ವೆಕ್ಟರ್ ಇಸ್ ಈಕ್ವಲ್ ಟು ಅಂತ ಬರ್ತದೆ. ಡಿ ವೆಕ್ಟರ್ ಏನು, 2y ಮೈನಸ್ ಜೆ ಮೈನಸ್ 2, ಇದು ಡಿ ವೆಕ್ಟರ್. ಇದು ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಮಾಡ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಬಂದು ರೂಟ್ ಆಫ್, ಈಗ ನೋಡಿ 2k ಸ್ಕ್ವೇರ್ ಅಂದ್ರೆ 4, ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ 1, ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4, ಇದೇನಾಗುತ್ತೆ ರೂಟ್ 9 ಆಗುತ್ತೆ. ರೂಟ್ 9 ನಾಗ ಇವೇನಂತ ಬದುಕಬಹುದು ಅಂದ್ರೆ 3 ಅಲ್ಲ, ರೂಟ್ 9 ಇಸ್ ನಥಿಂಗ್ ಬಟ್ 3. ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಡಿ ಫೈಂಡ್ ಮಾಡಿದ ತಕ್ಷಣ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಡಿ ವೆಕ್ಟರ್ ಏನು, 2y ಮೈನಸ್ ಜೆ ಮೈನಸ್ 2. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಏನು, ಈಗ ಡೈರೆಕ್ಷನಲ್ ಡೆರಿವೇಟಿವ್ ಫೈಂಡ್ ಮಾಡಿ. ಡೆರಿವೇಟಿವ್ ಈಸ್, ಇದಕ್ಕೆ ಫಾರ್ಮುಲಾ ಡೆಲ್ಟಾ ಫೈ ಡಾಟ್ ಏನ್. ಈಗ ಡಾಟ್ ಪ್ರಾಡಕ್ಟ್ ಆದ್ರೆ ಈಗ ಎಕ್ಸಾಂಪಲ್ ನೋಡಿ, ಇದು ಡೆಲ್ಟಾ ಫೈ, ಇದು ಏನ್ ಗೊತ್ತಿಗೆ ಡಾಟ್ ಪ್ರಾಡಕ್ಟ್ ಮಾಡೋದು ಯಾವತ್ತ, ಫಸ್ಟ್ ಬರ್ಕೋಬಹುದು ನಾವೀಗ 8 ಐ ಮೈನಸ್ 1 ಜೆ ಮೈನಸ್ 10 ಜೆ ಡಾಟ್ 2y ಮೈನಸ್ ಜೆ ಮೈನಸ್ 2 ಜೆ ಡಿವೈಡೆಡ್ ಡಾಟ್ ಪ್ರಾಡಕ್ಟ್ ಮಾಡ್ಬೋದು. ನೋಡಿ ಇದು 1/3 ನ ಆಚೆ ಬರ್ತದೆ, 1 ಇಂದ 1/3 ಅನ್ಕೋತೀವಿ, 1/3 ನ ಆಚೆ ಬರ್ತದೆ. ಐ ಕೋಎಫಿಷಿಯೆಂಟ್ ಐಗೆ ಮಾಡಿದ್ರು ಅಂದ್ರೆ ಇಲ್ಲಿ ಐ ಕೋಎಫಿಷಿಯೆಂಟ್ ಏನು, 8, ಇಲ್ಲ ಐ ಕೋಎಫಿಷಿಯೆಂಟ್ 8 ಇಂಟು 2 ಉಂಟು, 8 ಇಂಟು 2 ನೋಡಿ. ಜೆ ಕೋಎಫಿಷಿಯೆಂಟ್ ಏನು, ಇಲ್ಲಿ ಮೈನಸ್ 1, ಇಲ್ಲಿ ಜೆ ಕೋಎಫಿಷಿಯೆಂಟ್ ಮೈನಸ್ ಮೈನಸ್ 1 ಇಂಟು ಮೈನಸ್ ಪ್ಲಸ್ ಮೈನಸ್ 10 ಇಂಟು ಮೈನಸ್ 2 ನೋಡಿ ಆನ್ಸರ್ ಏನ್ ಬರುತ್ತೆ, 8 ಟು ದ 16, 16 ಪ್ಲಸ್ 1 17, 17 ಪ್ಲಸ್ 20 37/3 ಆನ್ಸರ್. ಫೈನಲ್ ಆನ್ಸರ್ ಏನು, 37/3. ಇಲ್ಲೇ ಬರ ಇದೇ ಫೈನಲ್ ಆನ್ಸರ್ 37/3. ಗೊತ್ತಾಯ್ತಲ್ವಾ, ಫಸ್ಟ್ ಡೈರೆಕ್ಷನಲ್ ಡಿರಿವೇಟಿವ್ ಅಂತ ಫೈಂಡ್ ಮಾಡಿ ಅಂತ ಕೇಳಿದಾಗ ನೀವು ಫಸ್ಟ್ ಏನ್ ಮಾಡ್ಬೇಕು, ಡೆಲ್ಟಾ ಫೈನ ಫೈನ್ ಮಾಡ್ಬೇಕು, ಆಮೇಲೆ ಏನು ಕ್ಯಾಪ್ನ ಫೈನ್ ಮಾಡ್ಬೇಕು. ಥ್ಯಾಂಕ್ ಯು.